ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೋಗಿದ್ದೀರಾ, ಎಲ್ಲರೂ ಸುಖವಾಗಿದ್ದೀರಾ ಅನ್ಕೋತೀನಿ. ಇವತ್ತು ಬಂದ್ಬಿಟ್ಟು ಟ್ಯೂಸ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವತ್ತು ಹುಷಾರಿಲ್ಲ ಅಂತ ವ್ಲಾಗ್ ಹಾಕಿದ್ದೆ, ಇವಾಗ ಪರವಾಗಿಲ್ಲ ನೋಡ್ತಿರ್ಬೋದು. ಒಂದು ಸ್ವಲ್ಪ ಮುಖದಲ್ಲಿ ಕಳೆ ಬಂದಿದೆ, ಇವಾಗ ಸ್ವಲ್ಪ ಓಕೆ ಓಕೆ ಅಲ್ಲ, ಚೆನ್ನಾಗೇ ಇದ್ದೀನಿ. ಇವಾಗೇನೂ ಇಲ್ಲ, ಎಲ್ಲ ಏನಿದೆ ಹುಷಾರಿಲ್ಲ, ಕಂಪ್ಲೀಟಾಗಿ ಇದಾಗಿ ಕ್ಲಿಯರ್ ಆಗಿದೆ. ಇವಾಗ ಟ್ಯೂಸ್ಡೇ, ನಿನ್ನೆ ನಮ್ಮ ಅಕ್ಕನ ಮನೆಗೆ ಬಂದಿದ್ವಿ, ನಿನ್ನೆ ಮಂಡೆ ಇತ್ತಲ್ಲ ನಮ್ಮ ಅಕ್ಕನ ಮನೆಗೆ ಬಂದಿದ್ವಿ. ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ರೂಟಿಂಗ್ನ ತೋರಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಹೊಸದಾಗ ಚಾನಲ್ನ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಇವತ್ತು ಬೆಳಗಿನ ಬೆಳಗಿಂದ ಈವ್ನಿಂಗ್ ತನಕ ರೂಟೀನ್ ಹೇಗಿರುತ್ತೆ ನಂದು ಹಾಲಿಡೇಸಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆಲ್ರೆಡಿ ಪ್ರಾಕ್ಟಿಕಲ್ ಎಕ್ಸಾಮ್ ಆಲ್ರೆಡಿ ಆಗಿದೆ, ಅವತ್ತು ತೋರಿಸ್ತೀನಿ. ಅವತ್ತೇ ಹುಷಾರು ತಪ್ಪಿದ್ದೆ ನಾನು, ಅದಕ್ಕಿಂತ ಮುಂಚೆನೆ ಹುಷಾರು ತಪ್ಪಿದ್ದೆ. ಫ್ರೈಡೇ ಎಕ್ಸಾಮ್ ಇತ್ತು, ತೋರಿಸ್ತೀನಿ ನಾನು ಹುಷಾರು ತಪ್ಪಿದ್ದೆ. ಇವಾಗ ಓಕೆ, ಇದು ನಿಂತ್ಬಿಟ್ರೆ ಇವಾಗ ಗ್ಯಾಪ್ ಇದೆ. ನಾವು 14th ಥಿಯರಿ ಎಕ್ಸಾಮ್ ಇದೆ ಅಷ್ಟೇನೆ, ಒಂದೇ ಸಬ್ಜೆಕ್ಟ್ ಅಲ್ವಾ, ಅದಕ್ಕೆ ಒಂದು ಪ್ರಾಕ್ಟಿಕಲ್ ಒಂದು ಥಿಯರಿ, ಪ್ರಾಕ್ಟಿಕಲ್ ಈಗ ಮುಗೀತು, ಇನ್ನು ಥಿಯರಿ ಇದೆ ಅಷ್ಟೇನೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಎದ್ದು ಹಂಗೆ ಕೂದಲೆಲ್ಲ ಕಟ್ಟಿದ್ದೀನಿ ಅಷ್ಟೇನೆ. ಇದೇನಕ್ಕೆ ಹಿಂಗೆ ಹನುಮಂತನ ಥರ ಲಿಪ್ ಬಾಮ್ ಹಾಕಿದ್ರೆ ಅಥವಾ ಬೆಳಬೆಳಗ್ಗೆ ಏನಕ್ಕೆ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀರ ಅಂತ ಕೇಳ್ಬೋದು. ಲಿಪ್ಸ್ಟಿಕ್ ಏನಲ್ಲ, ಅದು ಲಿಪ್ ಬಾಮು, ಈ ಕಲರ್ ಇದೆ ಅಷ್ಟೇನೆ. ಇಲ್ಲಿ ನೋಡ್ತಿರ್ಬೋದು ಪಿಂಪಲ್ ಎಲ್ಲ ಆಗಿದೆಯಲ್ಲ, ಇವಾಗ ಕ್ಲಿಯರ್ ಆಗಿದೆ ಸ್ವಲ್ಪ, ಅದಕ್ಕೆ ನಾನೇ ಹಾಕಿದ್ದೀನಿ. ಇಲ್ಲೂ ಎಲ್ಲ ಸ್ವಲ್ಪ ಪಿಂಪಲ್ ಕ್ಲಿಯರ್ ಆಗಿದೆ. ಐಬ್ರೋಸ್ ಮಾಡಿಸ್ಬೇಕು, ಮಾಡ್ಸೋಣ. ಇವಾಗ ನಾವೊಂದು ಫಂಕ್ಷನ್ ಅಲ್ಲ, ಟ್ರಿಪ್ಗೆ ಹೋಗ್ತಾ ಇದ್ದೀವಿ, ಸ್ಮಾಲ್ ಟ್ರಿಪ್, 2 ಡೇಸ್ ಆಫ್ ಟ್ರಿಪ್, ಅದಕ್ಕೆ ಹೋಗ್ತಾ ಇದ್ದೀವಿ. ಅವಾಗ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಏನಿರುತ್ತೆ ಅಂದ್ಬಿಟ್ಟು ಆ ವ್ಲಾಗ್ ನೋಡಿ ಕಾಯ್ತಾ ಇರಿ. ಓಕೆನಾ, ಅವಾಗ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಲಿಪ್ಸ್ಟಿಕ್ ಏನಲ್ಲ, ಇದು ಲಿಪ್ ಬಾಂಬೆ, ಈ ಕಲರ್ ಲಿಪ್ ಬಾಮ್ನ ತೊಗೊಂಡಿದ್ದೀನಿ ನಾನು ಅಷ್ಟೇ. ಮೇಬೆಲಿನ್ ಅವ್ರದ್ದು ಕಲರ್ದು ಲಿಪ್ ಬಾಮ್ ತೊಗೊಂಡಿದ್ದೀನಿ. ಇಲ್ಲೆಲ್ಲ ಉರಿತಾ ಇತ್ತು, ಮತ್ತು ಇಲ್ಲಿ ಪಿಂಪಲ್ ಆಗಿರೋದ್ರಿಂದ ಉರಿತಾ ಇತ್ತು, ಅದಕ್ಕೆ ನಾನೇ ಹಾಕೊಂಡಿದ್ದೆ ಅಷ್ಟೇ. ಬೆಳಬೆಳಗ್ಗೆ ಲಿಪ್ಸ್ಟಿಕ್ ಹಾಕಿದ್ರೆ ಅಂತ ಹೇಳ್ಬಿಟ್ಟು ಇನ್ನೇನು ಹಾಕಿಲ್ಲ, ಇನ್ನು ಬ್ರಷೇ ಮಾಡಿಲ್ಲ ಇವಾಗಿದ್ದು. ಇವಾಗ ಹೋಗಿ ಬ್ರಷ್ ಮಾಡಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಈಗ ಸಪೋರ್ಟ್ ಮಾಡ್ತಾ ಇರಿ. ಓಕೆ ಗೈಸ್, ಫೈನಲಿ ಇವತ್ತೊಂದು ರೆಸಿಪಿ ತೋರಿಸ್ತಾ ಇದ್ದಾರೆ ನಮ್ಮ ಅಕ್ಕ. ಹಾಯ್ ಮಾಡು, ಏನು ರೆಸಿಪಿ ತೋರಿಸ್ತಿದ್ಯಾ? ಕಾಯಿ ಚಿತ್ರಾನ್ನ. ಒಳ್ಳೆ, ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ, ತೋರಿಸ್ತೀನಿ. ಈ ವ್ಲಾಗಲ್ಲೇ ಆ್ಯಡ್ ಮಾಡ್ತೀನಿ. ಎಷ್ಟೊಂದು ಜನ ಹೇಳಿದ್ರಿ ಅಕ್ಕ, ಸಪ್ರೇಟ್ ಎಡಿಟಿಂಗ್ ಏನು ಮಾಡಬೇಡಿ, ಇದರಲ್ಲೇ ವ್ಲಾಗ್ ಮಾಡ್ತಿರಲ್ಲ ಅದರಲ್ಲೇ ಆ್ಯಡ್ ಮಾಡಿ ಅಂತ ಹೇಳಿಬಿಟ್ಟು ಇವಾಗ ಅದರಲ್ಲೇ ಆ್ಯಡ್ ಮಾಡ್ತೀನಿ. ಸಪ್ರೇಟ್ ವೀಡಿಯೋ ಏನು ಮಾಡೋದಿಲ್ಲ ನೋಡಿ. ಇಷ್ಟ ಆದರೆ ನೀವು ಒಂದ್ಸತ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಮಾಡಿ, ನಮಗೂ ಸಹ ಗೊತ್ತಾಗುತ್ತೆ. ಅದು ಏನಂತಾರೆ, ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ, ಗೋಡಂಬಿ, ಹಸಿಮೆಣಸಿನ್ಕಾಯಿ, ಕೊರಬೇವು, ಒಣಮೆಣಸಿನ್ಕಾಯಿ, ಮತ್ತು ಕೊತ್ತಂಬರಿ, ನಿಂಬೆಹಣ್ಣು, ಕಾಯಿ, ಸಾಸಿವೆ, ಜೀರಿಗೆ ಬೇಕಾಗುತ್ತೆ, ಎಣ್ಣೆ. ಇಷ್ಟನ್ನ ನೀವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡು ತಿನ್ಬೋದು. ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ, ಬೇಕಂದ್ರೆ ತುಪ್ಪ ಆ್ಯಡ್ ಮಾಡ್ಕೋಬೋದು, ನಮಗೆ ತುಪ್ಪ ಇಷ್ಟ ಇಲ್ಲ ಸೊ ನಾವು ಹಾಕ್ಕೊಳ್ಳಲ್ಲ. ನಿಮಗೆ ತುಪ್ಪ ಬೇಕಂದ್ರೆ ತುಪ್ಪ ಆ್ಯಡ್ ಮಾಡ್ಕೊಬೋದು ಒಂದು ಸ್ಪೂನ್ ಅಷ್ಟು. ಎಣ್ಣೆ ಕಾದ್ಮೇಲೆ ಒಂಚೂರು ಸಾಸಿವೆ, ಒಂಚೂರು ಜೀರಿಗೆ ಹಾಕ್ಕೊಂಡು ಅದು ಸಿಡಿಬೇಕು. ಸಾಸಿವೆ ಚೆನ್ನಾಗಿ ಸಿಡಿದಿದೆ. ಈ ಗೋಡಂಬಿ, ಉದ್ದಿನ ಬೇಳೆ, ಕಡಲೆಕಾಯಿ ಬೀಜ, ಕಡಲೆಬೇಳೆ ಎಲ್ಲ ಇಟ್ಕೊಂಡಿದ್ವಲ್ಲ, ಅದನ್ನ ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ತೀನಿ. ಸೀಸಕ್ಕೆ ಹೋಗ್ಬೇಡಿ. ಕರ್ಬೇವಿನ ಸೊಪ್ಪು ಹಾಕಿದೆಯಲ್ವಾ? ಕರ್ಬೇವಿನ ಸೊಪ್ಪು ಹಾಕಿದ್ದೀವಿ. ಈಗ ಅದ್ರ ಜೊತೆಗೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಖಾರನ ನೋಡ್ಕೊಂಡು ಹಾಕೊಳ್ಳಿ. ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎರಡೂ ಹಾಕೋದ್ರಿಂದ ಖಾರನ ನೋಡಿ ಹಾಕೊಳ್ಳಿ ಅಷ್ಟೇ. ಕಾಯಿ ಒಂದು ಕಪ್ಪಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೇ ಒಂಚೂರು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಅದಾದಮೇಲೆ ಕಮ್ಮಿ ಆಯಿತು ಇಲ್ಲ ಬೇಕು ಅನಿಸಿದ್ರೆ ಅನ್ನ ಕಲಸೋದು ಹಾಕ್ಕೊಳ್ಳಿ. ಮೇಲೆ ಒಂದು ಬೇಕು ಅಂದರೆ ನಿಂಬೆಹಣ್ಣು ಇಟ್ಕೋಬೋದು, ಹುಳಿ ಇಷ್ಟಪಡೋರು, ಚೆನ್ನಾಗಿರುತ್ತೆ ಅಂದ್ಕೊಳ್ಳೋರು ನಿಂಬೆಹಣ್ಣ ಹಾಕೋಬಹುದು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಅನ್ನ ಜೊತೆ ಕಲಸ್ಕೊಂಡು ತಿನ್ನೋದು.
ಡನ್. ಆಗಿದೆ, ಟೇಸ್ಟ್ ಮಾಡಿ ಹೇಳ್ತೀನಿ. ಅನ್ನಕ್ಕಾಕಿ ಜಸ್ಟ್ ಆ ಮಿಕ್ಸರ್ ಏನಿರುತ್ತಲ್ಲ ಅದನ್ನ ಕಲಸೋದು ಅಷ್ಟೇ ತಾನೆ. ನೈಸ್. ಒಂಚೂರು ಉಪ್ಪು ಅಂತ ಅನ್ನಿಸ್ತು ಅಷ್ಟೇ, ಅದು ಬಿಟ್ಟು ಚೆನ್ನಾಗಿತ್ತು. ಒಂಚೂರು ಉಪ್ಪು ಅನ್ಸಲಿಲ್ವ? ಹಾಂ, ಒಂಚೂರು ಉಪ್ಪು ಬೇಕಾ ಅಂತ ಅನ್ನಿಸ್ಲಿಲ್ವ ನೀವು? ಇಲ್ಲಿ ಬಟ್ಟೆ ಒಣಗೋಕ್ಕೆ ಬಂದಿದ್ದೀನಿ. ಸ್ವಲ್ಪ ಬಿಸಿಲಿದೆ ಇವತ್ತು, ಬಟ್ಟೆ ಒಣಗಾಕ್ಬಿಟ್ಟು ಹೋಗೋಣ ಬನ್ನಿ. ಅದರದು ನೀರು ಮೋಟ್ರ್ ಆಫ್ ಮಾಡಬೇಕು. ಮೋಟ್ರ್ ಆಫ್ ಮಾಡ್ದ ರೆಡಿ ಆಗಿದ್ದೀನಿ. ಸ್ನಾನ ಮಾಡಿ ಸಿಂಪಲ್ ಆಗಿ ಲಿಪ್ ಬಾಮ್ ಹಾಕಿದ್ದೀನಿ. ಲಿಪ್ಸ್ಟಿಕ್ ಅಲ್ಲ, ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ. ಎಷ್ಟೋ ಜನ ಕೇಳ್ತಿರ್ತೀರಾ ಅಕ್ಕ, ನಿಮ್ಮ ಲಿಪ್ಸ್ ಯಾವಾಗಲೂ ಹೊಳಿತಾ ಇರುತ್ತೆ, ಏನಾಗ್ತೀರಾ, ಹೆಂಗೆ ಮೈಂಟೈನ್ ಮಾಡ್ತೀರಾ, ಮತ್ತು ಹೇರ್ ಕೇರು ಇಷ್ಟೊಂದು ಉದ್ದ ಇದೆ ನೋಡಿ, ಇಷ್ಟು ಇದೆ. ಹಾಂ, ಹೇರ್ ಕೇರ್ ಇಷ್ಟೊಂದು ಉದ್ದ ಇದೆ, ಹೇರ್ ಕೇರ್ ತೋರಿಸಿ ಅಕ್ಕ. ಆಮೇಲೆ ಸ್ಕಿನ್ ನಿಮ್ಮದು ಹಣೆ ಮೇಲೆ ಪಿಂಪಲ್ ಬಿಟ್ಟರೆ ಎಲ್ಲೂ ಪಿಂಪಲೇ ಇಲ್ಲ ನಿಮಗೆ. ಏನು ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇರ್ತೀರಾ. ತೋರಿಸ್ತೀನಿ ಆದಷ್ಟು ಬೇಗ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಏನೂ ಇಲ್ಲ, ಸಿಂಪಲಾಗೆ ಅಷ್ಟೇ ನಾನು ರೆಡಿ ಆಗೋದು. ಇವಾಗ ಏನು ನೋಡ್ತಿದ್ದೀರಾ, ಇಷ್ಟೇ ಲಿಪ್ ಬಾಮ್ ಹಾಕಿದ್ದೀನಿ. ಲಿಪ್ ಬಾಮ್ ಬಂದ್ಬಿಟ್ಟು ಇದೇನೆ ಗ್ಲಿಮ್ಮರ್ ಅವ್ರದ್ದು, ಲಿಪ್ ಬಾಮ್ ಫಾರ್ ದ ಗ್ಲ್ಯಾಮ್ ಯು ಲಿಪ್ ಬಾಮ್. ಯಾವ ಕಂಪ್ನಿದು? ಮೇಬಿಲಿಂದ ಅವ್ರದೇನೆ, ಸಾರಿ ವಿವಾ ಕಾಸ್ಮೆಟಿಕ್ಸ್ ಅವ್ರದ್ದು ನೋಡಿ. ವಿವಾ ಕಾಸ್ಮೆಟಿಕ್ ಗ್ಲಿಮ್ಮರ್ ಲಿಪ್ ಬಾಮ್ ಅಂತಲೇ ಇದೆ, ನೋಡ್ತಿರ್ಬೋದು. ಇದನ್ನೇ ಹಾಕಿದ್ದೀನಿ. ಶೇಡ್ ಬಂದ್ಬಿಟ್ಟು ಇದು, ಎರಡು ಶೇಡ್ ಇದೆ ನನ್ನ ಹತ್ರ. ಇದು ಒಂಥರ, ಒಂದು ನಿಮಿಷ ರೀ ನೋಡಿ, ಈ ಶೇಡು ನಿಮಗೆ ತೋರಿಸ್ಬೇಕು ಅಂದರೆ ನೋಡಿ ಈ ಶೇಡು. ಇನ್ನೊಂದು ಪಿಂಕ್ ಶೇಡು, ಇನ್ನೊಂದು ಎಲ್ಲೋ ಇಟ್ಟಿದ್ದೀನಿ ಗೊತ್ತಿಲ್ಲ. ಸದ್ಯಕ್ಕೆ ಇದು ಬಂದು ತೋರಿಸಿದ್ದೀನಿ. ಈ ಶೇಡ್ನೇ ನಾನು ಡೈಲಿ ಹಾಕೋದು. ಇದು ಬಿಟ್ಟರೆ ಇನ್ನೊಂದು ಪಿಂಕ್ ಕಲರಲ್ಲಿದೆ, ಅದಾಕ್ತೀನಿ ಅಷ್ಟು. ನಾನು ಎಲ್ಲ ಕೇಳ್ತಾನೆ ಇರ್ತೀರಾ, ತೋರಿಸಿ ತೋರಿಸಿ ಅಂದ್ಬಿಟ್ಟು. ಹೇರ್ ನೋಡಿ ಈ ಥರ ಇದೆ. ಆಲ್ಮೋಸ್ಟ್ 1 ಇಯರ್ ಆಯಿತು ನಾನು ಹೇರ್ ಕಟ್ ಮಾಡಿಸಿ, ಇನ್ನು ಹೇರ್ ಕಟ್ ಏನು ಮಾಡಿಸಿಲ್ಲ. ಇಷ್ಟು ಉದ್ದ ಇದೆ ನನ್ನ ಹೇರು. ಓಕೆ, ಒಂದೆರಡು ಫೋಟೋ ತೊಗೋಬೇಕು ಅಂತ ಅನ್ನಿಸ್ತದೆ. ಫೋಟೋ ತೊಗೊಳ್ಳೋಣ ಬನ್ನಿ, ಸ್ನ್ಯಾಪ್ ಮಾಡಬೇಕಾಗಿದೆ. ಫೋಟೋ ತೊಗೊಂಡು ಬೋರ್ ಆಗ್ತಿತ್ತು, ಅದಕ್ಕೆ ಚಿಪ್ಸ್ ಅಂತ ಕೂತಿದ್ದೀನಿ. ಇದೇನು ಮಾಡೋದಂದಿದೆ ರುಟೀನ್ ನೋಡಿ, ಏನೂ ಇರೋಲ್ಲ ಮಾಡೋಕ್ಕೆ. ಯಾರು ಹೇಳ್ತಿದ್ದಾರೆ ಓದಬೇಕು ಎಕ್ಸಾಮ್ಗೆ, ಸದ್ಯಕ್ಕೆ ಮೂಡಿಲ್ಲ ಓದೋಕ್ಕೆ. ಓದೋಣ. ಇನ್ನು 14th ಕಲ್ವ ಇರೋದು ಅಂತ ಇಷ್ಟು ಆರಾಮಾಗಿದ್ದೀನಿ. ತುಂಬ ಓದೋದು ಏನೂ ಇಲ್ಲ, ಆರಾಮ್ಸಾಗಿ ಬುಟೀಕ್ ಬಗ್ಗೆ ಓದ್ಕೊಂಡ್ರೆ ಸಾಕು ಅಷ್ಟೇ. ಇವತ್ತು ಈ ಡ್ರೆಸ್ ಹಾಕಿದ್ದೀನಿ, ತೋರಿಸಲ್ವಾ? ಈ ಡ್ರೆಸ್ ಹಾಕಿರಲಿಲ್ಲ ಅನ್ಕೋತೀನಿ ಆ ವೀಡಿಯೋಗೂ. ಇವತ್ತು ಹಾಕಿದ್ದೀನಿ, ಇದನ್ನು ಆ್ಯಕ್ಚುಲಾಗಿ ಹೊರಗಡೆಗೆ ಅಂತ ಇಟ್ಟಿದ್ದೆ. ಚೆನ್ನಾಗಿತ್ತು ಈ ಟಾಪು, ಬಟ್ ಇವಾಗ ಯಾಕೆ ಹೊರಗಡೆ ಹಾಕೊಂಡು ಹೋಗ್ತಾ ಇಲ್ಲ. ಸರಿ, ಅಟ್ಲೀಸ್ಟ್ ಮನೆ ಹತ್ರಕ್ಕಾರು ಯೂಸ್ ಮಾಡೋಣ ಅಂದ್ಬಿಟ್ಟು ಟಾಪ್ನೇ ಯೂಸ್ ಮಾಡ್ತೀನಿ. ಮಲ್ಕೊಂಡಿದ್ದೀನಿ ಅಂದರೆ ಅರ್ಧಂಬರ್ಧ ಮಲ್ಕೊಂಡಿದ್ದೀನಿ ನೋಡ್ತಿದ್ದೆ. ಅದಕ್ಕೆ ನಿಮಗೆ ಉಲ್ಟಂ ಪಲ್ಟ ಕ್ಯಾಮ್ರಾ ಕಾಣಿಸ್ತಾ ಇದೆ. ಇದೇ ನನ್ನ ರುಟೀನ್, ರುಟೀನ್ ಬ್ಲಾಗ್ ಮಾಡಿ ಅಂತಂದರೆ ಹಿಂಗೇನೇ ನಂದಿರುತ್ತೆ ಸಿಂಪಲಾಗೆ ಅಷ್ಟೇ. ವಿಡಿಯೋದಲ್ಲಿ ತೋರಿಸೋ ಥರ ಏನೂ ನನ್ನದು ರುಟೀನ್ ಇರೋಲ್ಲ. ಸಿಂಪಲ್ ಆಗಿ ತಿನ್ನು, ಉಣ್ಣು, ಮನೇಲಿ ಕುತ್ಕೊ, ಆರಾಮ್ಸಾಗಿರು, ಕೆಲಸ ಮಾಡು ಅಷ್ಟೇ. ಓದೋದಿದ್ದರೆ ಓದೋದು, ಇಲ್ಲ ಯೂಟ್ಯೂಬ್ದು ಏನಾರ ಇದ್ದರೆ ಯೂಟ್ಯೂಬ್ ಕೆಲಸ ಮಾಡ್ಕೊಂಡು ಇರೋದು ಅಷ್ಟೇ ನನ್ನ ಡೈಲಿ ರುಟೀನ್ ಆಗಿರುತ್ತೆ. ಇದನ್ನೇ ನಾನು ನಿಮಗೆ ತೋರಿಸೋದು. ಮನೆಯಿಂದ ನಾವೊಮ್ಮೆ ಮನೆಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇದೆ. ರೆಸಿಪಿ ಅಂದರೆ
ಸ್ನ್ಯಾಕ್ಸ್ ಥರ ಮಾಡಿದರು. ನೋಡಿ ನೀವೆಲ್ಲರೂ ಇದನ್ನು ತಿಂದಿದ್ರೆ ನನಗೂ ಕೂಡ ಕಮೆಂಟ್ ಮಾಡಿ, ನನಗೂ ಕೂಡ ಗೊತ್ತಾಗುತ್ತೆ ಇದ್ರ ರೆಸಿಪಿ ಏನೋ ತೋರ್ಸೋಕ್ಕಾಗಲಿಲ್ಲ. ಹೇಳಿಬೇಕಂದ್ರೆ ರೆಸಿಪಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಯಾವಾಗಾರ ಮಾಡಿದಾಗ ರೆಸಿಪಿನ ತೋರಿಸ್ತೀನಿ. ನೋಡಿ ಗೈಸ್, ನಮ್ಮಮ್ಮ ಇದು ಮಾಡ್ತಾರೆ. ಹೀಗೆ ಇನ್ನೂ ಅನ್ನಿಸ್ಕೊತಾ ಇದ್ದೀನಿ. ನಾವು ಕೊಡಲ್ಲ ಮಮ್ಮಿ. ಮನೆಗೆ ಬಂದಿದ್ನಲ್ವಾ ನಿನ್ನೆ ನಾನು ಇಷ್ಟೊತ್ತಿಗೆ, ಎಷ್ಟು ಇವಾಗ 4:41 ನೆನ್ನೆ ಕೇಳಿದ್ದು. ಏ ಸುಮ್ಮನಿದ್ರೆ 4:41 ಇವಾಗ ಟೈಮ್ ಬಂದ್ಬಿಟ್ಟು. ನಿನ್ನೆ ಇಷ್ಟೊತ್ತಿಗೆ ನಾನು ಟೀ ಕೇಳಿದ್ದು, ಇವತ್ತು ಫೈನಲಿ ಟೀ ನನ್ನ ಕೈಗೆ ಬಂದೈತೆ. ನೆನ್ನೆ ಕೇಳಿರೋದು ನಾನು ಏನಾಯಿತು ಅಂತ ಅಂದರೆ, ನೆನ್ನೆ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ವಲ್ವಾ ಈವ್ನಿಂಗು, ಅವಾಗ ಇವರಿಬ್ಬರು ಕಾಫಿ ಮಾಡ್ಕೊಂಡು ಕುಡಿದ್ರು. ಕಾಫಿ ಹಾಕ್ಸಿಲ್ಲ ನನ್ನ ಹತ್ರ ಕೇಳಿದ್ರು, ನಾನು ಮಾಡ್ಕೊಡಲ್ಲ ಅಂತ, ನನಗೆ ಮಾಡ್ಕೊಟ್ಬಿಡಿ, ನಾನು ಮಾಡ್ಕೊಡಲ್ಲ, ನನಗೆ ಬೇಕಾ ಟೀ ಮಾಡಿಕೊಡಿ ಅಂತ ಅಂದೆ. ಅದಕ್ಕೆ ನಮ್ಮಕ್ಕ ಮಾಡಿಕೊಟ್ಟೇ ಇಲ್ಲ ನನಗೆ. ಆಮೇಲೆ ನಾನು ನಾನು ನಿಮ್ಮ ಮನೆಗೆ ಬರಲ್ಲ ಅಂತ ಕೂತಿದ್ದೆ. ಆಮೇಲೆ ನಮ್ಮಮ್ಮ ಹಿಂಸೆ ಮಾಡಿ ಆಯ್ತು ಅಂದ್ಬಿಟ್ಟು ಕಳಿಸಿದ್ರು. ಆಮೇಲೆ ಫಲೂದ ಕೊಡಿಸಿದ್ರು, ಆಮೇಲೆ ಟೀ ಕೊಡು ತೊಗೊಂಡೋಗಿ ಮಾಡೋದ ಅಂತಂದ್ರು. ನನಗೆ ಅವಾಗ ಮೂಡ್ ಹೋಗ್ಬಿಟ್ಟಿತ್ತು ಟೀ ಕುಡಿಯೋದು. ಅದಕ್ಕೆ ನಾನು ಇವಾಗ ಮತ್ತೆ ಅದು ಯಾವ ಬಾಯಲ್ಲಿ ಕೇಳಿದ್ರು ಮತ್ತೆ ಕಾಫಿ ಮಾಡ್ಕೊಡು ಅಂತ ನೆನ್ನೆ ಮಾಡ್ಕೊಟ್ಟಿಲ್ಲ. ಮತ್ತಿವತ್ತೆ ಅದು ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಮತ್ತಿವತ್ತು ಕೇಳ್ತಾರೆ ಕಾಫಿ ಮಾಡ್ಕೊಡು ಅಂತ. ಅದಕ್ಕೆ ನಾನು ಮಾಡ್ಕೊಡಲ್ಲ ಅಂತ. ಅದಕ್ಕೆ ಫೈನಲಿ ಇವತ್ತು ಅದೇನೋ ಇಬ್ರಿಗೆ ದೆವ್ವ ಮೆಟ್ಕೊಂಡೈತೋ ಏನೋ, ಇವತ್ತು ಅವರು ಕಾಫಿ ಅವರು ಟೀ ಕುಡಿತಾರೆ, ನನಗೂ ಟೀ ಮಾಡಿಕೊಟ್ಟವ್ರೆ. ನೋಡಿ ಈ ಥರ ಕತೆಗಳು, ವಿಚಿತ್ರ ಕತೆಗಳು. ಅದೇನು ಅವ್ರಿಗೆ ಇಷ್ಟ ಬಂದಂಗೆ ಮಾಡೋರೆ ಏನೋ ಗೊತ್ತಿಲ್ಲ. ಸಕ್ಕರೆ ಗಿಕ್ಕರೆ ಕಮ್ಮಿ ಹಾಕಿದ್ರೆ ನಂಗೆ ಟೀ ಕುಡ್ದಂಗೆ ಅನ್ಸಲ್ಲ. ನೋಡೋದ ಇರಿ, ಟೇಸ್ಟ್ ಹೇಳ್ತೀನಿ. ನಾನು ಹೇಳದ್ನಲ್ಲ ಹಂಗೆ ಐತೆ, ಸಕ್ಕರೆ ಕಮ್ಮಿ ಐತೆ, ಹಿಂಗೆ ಕತೆ. ಅದ್ರಲ್ಲಿ ಬೇರೆ ನಮ್ಮ ಅಮ್ಮಂದು ಮದ್ ಮಧ್ಯದಲ್ಲಿ ಟಾಂಟ್ಗಳು ಬೇರೆ ಜಾಸ್ತಿ ಆಗ್ಬಿಟ್ಟೈತೆ ಇತ್ತೀಚೆಗೆ. ಇರ್ಬೋದು ನಮ್ಮ ಅಕ್ಕನ ಮನೆಯಿಂದ ಬರ್ಬೇಕಾದ್ರೆ ಹಾಗೆ ರಿಲಯನ್ಸ್ ಮಾಡ್ಕೋಗ್ಬೇಕು ಅಂದ್ರು. ನಮ್ಮಕ್ಕ ರಿಲಯನ್ಸ್ ಮಾಡ್ಕೋಗಿ ಸ್ವಲ್ಪ ಏನೇನೋ ತೊಗೊಂಡು, ಆಮೇಲೆ ಮೆಂಟೋಸ್ ಎಲ್ಲ ಚಾಕ್ಲೇಟ್ ತಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದ್ಮೇಲೆ ಏನಾಯ್ತು ನೋಡಿ, ಏನು ಕುಡಿತಾರದು? ಗ್ರೀನ್ ಟೀ. ಗ್ರೀನ್ ಟೀ ನಾನು ಯೋಗರ್ಟ್ ತಿಂತಾ ಇದ್ದೀನಿ. ಅವತ್ತೊಂದು ದಿನ ತಿಂದಿದ್ದೆ, ಅವತ್ತಿಂದ ಇಷ್ಟ ಆಗಿದೆ. ಇದು ಫ್ರೂಟ್ ಯೋಗರ್ಟು, ಸ್ಟ್ರಾಬೆರಿ ಫ್ಲೇವರ್ದು. ಚಾಲೆಂಜ್ ವಿಡಿಯೋ ಮಾಡೋಣ ನಾಳೆ. ಒಂದು ಚಾಲೆಂಜ್ದು ಪ್ರ್ಯಾಂಕ್ ಎಲ್ಲ ಕೇಳ್ತಾ ಇದ್ರಲ್ವ, ಅದಕ್ಕೆ ನಾನೇ ಹೇಳಿದ್ದೀನಿ ನಮ್ಮ ಅಕ್ಕಂಗೆ ಮಾಡೋದ ಅಂತ ಹೇಳ್ಬಿಟ್ಟು. ಯಾವ ಚಾಲೆಂಜ್ ಕೊಡಲ, ನೀನು ನಾನು ಕೊಡ್ತೆ, ನಾನು ನಿನ್ನ ಕೊಡಲ. ಅದೇನು ಯೋಚನೆ, ಅದು ಯೋಚನೆ ಒಬ್ಬಟ್ಟು ಹೇಳ್ತಾರಂತೆ. ನೋಡೋದ ನಾಳೆ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕೇಳ್ತಾನೆ ಇದ್ರೆ ಯಾವ ಥರ ನೀವು ವಿಡಿಯೋ ಮಾಡಿ ಅಕ್ಕ, ಚೆನ್ನಾಗಿ ಓಡುತ್ತೆ, ಇನ್ನು ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಬೇಗ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತೀನಿ ನಾಳೆ. ವಾಕ್ ಮಾಡೋಣ ಅಂತ ಹೋದರೆ ನೋಡಿ ಇಲ್ಲಿ ಕೊತ್ತಿ ಬಂದುಬಿಟ್ಟಿದ್ದೆ. ಆವಾಗ ನಮ್ಮಕ್ಕ ಹಾಲಿಟ್ಟಿದ್ರು, ಅದನ್ನ ಕುಡಿತಾ ಇತ್ತು. ನನಗೆ ಅನಿಮಲ್ ಅಂದ್ರೇ ಭಯ, ಅದಕ್ಕೆ ಒಳಗಡೆ ಬಂದಿದ್ದೆ. ಹಾಗೆ ವಿಂಡೋದಲ್ಲಿ ಒಂದು ಸಣ್ಣ ಕ್ಲಿಪ್ ಇರಲಿ ಅಂತ ತಗೊಂಡೆ ಅಷ್ಟೇ. ವಿಂಡೋ ಎಲ್ಲ ಮುಗೀತು, ಅಲ್ಲಿ ಕ್ಯಾಟ್ ಬಂದ್ಬಿಟ್ಟಿದೆ ವಾಕ್ ಮಾಡ್ತಾ ಇರ್ಬೇಕಾದ್ರೆ. ಅದಷ್ಟೇ ಇವತ್ತಿನ ವ್ಲಾಗು. ಮಾರ್ನಿಂಗ್ ಟು ಈವ್ನಿಂಗ್ ಟೈಮ್ ಬಂದ್ಬಿಟ್ಟು 9:45 ಆಗಿದೆ. ಇಷ್ಟೋ ತನಕನೂ ಕೂಡ ವ್ಲಾಗ್ನ ಮಾಡಿದ್ದೀನಿ. ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್, ನೆಕ್ಸ್ಟ್ ಸಿಗ್ತದೆ ಅಂತ ಅಂಕೆಲ್ಲರೂ ಖುಷಿಯಾಗಿರಿ.